ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಫುಡಿ ಮಾಂಕ್. ಇವತ್ತಿನ ಮಾಂಕ್ ಬ್ಲಾಗ್ಸ್ 200 ರುಪೀಸ್ ಪುತ್ತೂರಲ್ಲಿ ನಾವು ಶ್ರೀ ಕ್ಷೇತ್ರ ರಾಜರಾಜೇಶ್ವರ ನಗರ ಬಂದಿದ್ದೀವಿ. ಎಲ್ಲಿಂದ ಶುರು ಮಾಡೋಣ ನೋಡ್ರೆ, ಫಸ್ಟ್ ನಾವು ರಾಜರಾಜೇಶ್ವರ ದೇವಸ್ಥಾನದಿಂದ ಶುರು ಮಾಡೋಣ ಅಂತೇಳಿ ರಾಜರಾಜೇಶ್ವರ ಅಮ್ಮನವರ ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ಈಗ ಮನಸ್ಸಿಗೆ ಮತ್ತೆ ಇಲ್ಲಿಗೆ ತೃಪ್ತಿ ಆಯಿತು, ಹೊಟ್ಟೆಗೆ ಸ್ವಲ್ಪ ತೃಪ್ತಿ ಕೊಡೋಣ ಅಂತ ತಿನ್ನಕ್ಕೆ ಹೋಗೋಣ ಬ್ರೇಕ್ಫಾಸ್ಟು. ಎಲ್ಲಿ ತೋರಿಸ್ಕೊತೀನಿ, ಬನ್ನಿ ಮಾಡಿ. ಇವತ್ತಿನ ಎಪಿಸೋಡಲ್ಲಿ ಆಲ್ಮೋಸ್ಟ್ 7 ಜಾಗಗಳು ತೋರಿಸ್ಕೊಡ್ತೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ಹಿಡಿದು ನೈಟ್ ಡಿನ್ನರ್ ತನಕ ಡಿನ್ನರ್ದು ಒಂದು ಸ್ಪೆಷಲ್ ಎಕ್ ಸೆಗ್ಮೆಂಟ್ ಇದೆ. ಯಾಕೆಂದರೆ ಒಬ್ಬರು ಜೀವನದಲ್ಲಿ ಏನೇನೋ ಸಾಧಿಸಿದ್ದಾರೆ, ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿಕೊಂಡು ಅವ್ರ ಬಗ್ಗೆ ತೋರಿಸ್ಕೊಟ್ಟು ಅವ್ರ ಹೋಟ್ಲೆಲ್ಲ ತೋರಿಸ್ಕೊಟ್ಟಿದ್ದೀನಿ, ಅದನ್ನು ಮಿಸ್ ಮಾಡದೆ ನೋಡಿ. ಈಗ ಫಸ್ಟ್ ಪಿಟ್ ಸ್ಟಾಪಾಗಿ ನಾವು ಬಂದಿರತಕ್ಕಂಥ ಜಾಗ ಮೋನಿಶ್ ಕಾರ್ನರು. ಇಲ್ಲಿ ತಟ್ಟೆ ಇಡ್ಲಿ ತುಂಬಾ ಫೇಮಸ್ಸು, ಟ್ರೈ ಮಾಡೋಣ ಬನ್ನಿ, ಬನ್ನಿ ಹೋಗಿ ನೋಡೋಣ. ಇಡೀ ರಾಜರಾಜೇಶ್ವರ ನಗರಿಗೆ ಮೋನಿಶ್ ಕಾರ್ನರ್ ಒನ್ ಆಫ್ ದ ಫೇಮಸ್ ಸ್ಪಾಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಲ್ಲಿ ವಿವಿಧ ರೀತಿಯಾದ ತಿಂಡಿ ಪದಾರ್ಥಗಳು ಮಾಡ್ಕೊಂಬರ್ತಾರೆ. ನಾವಿವತ್ತು ತಟ್ಟೆ ಇಡ್ಲಿ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಅದು ಬಿಟ್ಟರೆ ಇಲ್ಲಿ ಕೇಸರಿ ಬಾತು, ಆಮೇಲೆ ರೈಸ್ ಬಾತ್ಗಳು, ಸುಮಾರು ವೆರೈಟಿ ಆಫ್ ದೋಸೆಗಳೆಲ್ಲ ಮಾಡ್ಕೊಂಬರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ ಅಂತೂ ತುಂಬ ಮೃದು ಇರುತ್ತೆ. ಅದಕ್ಕೆ ಸಾಂಬಾರು ಮತ್ತು ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನಾನು ಒಂದು ಸುಮಾರು ಸತಿ ಇಲ್ಲಿ ಬಂದು ಟ್ರೈ ಮಾಡಿದ್ದೀನಿ. ನಿಮಗೆ ಈ ಫುಡ್ ಟೂರಲ್ಲಿ ತೋರಿಸ್ಕೊಳ್ಳೋಣ ಅಂತ ಫಸ್ಟ್ ಜಾಗ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಇಡ್ಲಿ ತೊಗೊಂಡಿದ್ದೀವಿ, ಅದಕ್ಕೆ ಚಟ್ನಿ ಮತ್ತು ಸಾಂಬಾರು ಕೊಟ್ಟಿದ್ದಾರೆ. ಹೇಗಿದೆ ನೋಡೋಣ. ಬಿಸಿಬಿಸಿಯಾದ ತಟ್ಟೆ ಇಲ್ಲಿನ ಗಬಗಬ ಅಂತ ಮುರಿದು ಅದನ್ನು ಸಾಂಬಾರು ಒಳಗೆ ಡಿಪ್ ಮಾಡಿಕೊಂಡು ತಿಂತಾ ಇದ್ರಂತೂ ಸೂಪರಾಗಿರುತ್ತೆ. ಆ ಸಾಂಬಾರು ಸ್ವಲ್ಪ ಹುಳಿ, ಸ್ವಲ್ಪ ಖಾರ, ಒಂಚೂರು ಸ್ವೀಟ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ ಜೊತೆ ಕಾಂಬಿನೇಷನು, ಭಾಳ ಅದ್ಭುತವಾಗಿದೆ. ಈಗ ಚಟ್ನಿ ಜೊತೆ ಹೆಂಗಿದೆ ನೋಡೋಣ. ಚಟ್ನಿ ಜೊತೆ ತಿನ್ಬೇಕಾದ್ರೆ ಸ್ವಲ್ಪ ಖಾರ ಇದೆ ಚಟ್ನಿ, ತಿಂತಾ ತಿಂತಾ ನಿಮಗೆ ಆ ಚಟ್ನಿ ಖಾರ ಸಿಗ್ತಾ ಹೋಗುತ್ತೆ. ಬ್ರೇಕ್ಫಾಸ್ಟ್ಗೆ ಫಸ್ಟ್ ಪಿಟ್ ಸ್ಟಾಪ್ ಆಗಿ ಸೂಪರ್ ಸ್ಯಾಟಿಸ್ಫ್ಯಾಕ್ಷನು. ಇಲ್ಲಿ ತಟ್ಟೆ ಇಡ್ಲಿ 20 ರೂಪಾಯಿ, ಸೊ 20 ರೂಪಾಯಿಂದ ಶುರು ಮಾಡ್ತಿದ್ದೀವಿ. 200 ರೂಪಾಯಿ ಇಲ್ಲಿ 20 ರೂಪಾಯಿ ಇಲ್ಲಿ ಆಗುತ್ತೆ, ಇನ್ನು 180 ರೂಪಾಯಿ ನಮ್ಮ ಹತ್ರ ಉಳ್ಕೊಂಡಿರುತ್ತೆ. ನೆಕ್ಸ್ಟ್ ಪಿಟ್ ಸ್ಟಾಪ್ ಯಾವುದನ್ನು ತೋರಿಸ್ಕೊಡ್ತೀನಿ, ಬನ್ನಿ ಮಾಡೋಣ. ಸೂಪರ್ ಸ್ಟಾಪ್ ತಟ್ಟೆ ಇಡ್ಲಿ ನೋಡಿದ್ವಿ. ಈಗ ಎರಡನೇ ಪಿಚ್ ಸ್ಟಾಪ್ಗೆ ನಾವು ಬಂದಿದ್ವಿ ಮಸಾಲೆ ದೋಸೆ ತಿನ್ನೋಣ ಅಂತ. ಎಲ್ಲಿ ನೋಡಿದ್ರೆ ರಾಜರಾಜೇಶ್ವರಿ ನಗರಲ್ಲಿ ರಾಜರಾಜೇಶ್ವರಿ ಕ್ಯಾಂಟೀನ್ ಅಂದ್ಬಿಟ್ಟು ಇಲ್ಲಿ ಸುಮಾರು ವರ್ಷಗಳಿಂದ ಸಕ್ಕತ್ತಾಗಿರೋಂಥ ತಿಂಡಿ ಪದಾರ್ಥಗಳು ಮಾಡ್ಕೊಂಬರ್ತಾರೆ. ನಾವು ಮಸಾಲೆ ದೋಸೆ ತಿನ್ನೋಣ ಬಂದಿದ್ವಿ, ಬನ್ನಿ ತೋರಿಸ್ಕೊಡ್ತೀನಿ. ಸರ್ ಅದು ಮಸಾಲೆ ದೋಸೆ ಕೊಡಿ, ಮಸಾಲೆ ದೋಸೆ ಆಮೇಲೆ ಅಷ್ಟೇ ಸರ್. ಇಲ್ಲೇ ತಿಂತೀರಾ? ಹಾಂ ಇಲ್ಲೇ ಸರ್. 30 ಒಂದು ಮಸಾಲೆ ದೋಸೆ ಇಲ್ಲಿ 30 ರೂಪಾಯಿ. 2003 ಶುರುವಾಗಿರ್ತಕ್ಕಂಥ ರಾಜರಾಜೇಶ್ವರಿ ಕ್ಯಾಂಟೀನು ಕೃಷ್ಣಮೂರ್ತಿ ಅನ್ನೋರು ನಡ್ಸ್ಕೊಂಬರ್ತಿದ್ದಾರೆ. ಇಲ್ಲಿ ಅವತ್ತಿಂದ ಇವತ್ತನಕ 19 ವರ್ಷಗಳಿಂದ ಒಳ್ಳೆ ರೀತಿಯಾದ ತಿಂಡಿ ಪದಾರ್ಥಗಳನ್ನ ಮಾಡ್ಕೊಂಬರ್ತಿರ್ತಾರೆ. ಇಲ್ಲಿ ಮಸಾಲೆ ದೋಸೆ ಬಿಟ್ಟರೆ ಸುಮಾರು ವೆರೈಟಿ ಆಫ್ ತಿಂಡಿ ಪದಾರ್ಥಗಳು ಸಿಗ್ತಿರುತ್ತೆ. ಬೆಳಗಿಂದ ರಾತ್ರಿ ತನಕ ಮಾಡ್ಕೊಂಬರ್ತಿರ್ತಾರೆ. ಓಲ್ಡ್ ಸ್ಕೂಲ್ ಬ್ಯಾಂಗ್ಳೂರ್ ಸ್ಟೈಲ್ ಮಸಾಲೆ ಸರ್ವ್ ಮಾಡೋ ಹೋಟೆಲ್ಸಲ್ಲಿ ಈ ಹೋಟ್ಲು ಒಂದು ಹೋಟ್ಲ್ ಆಗುತ್ತೆ. ಗಟ್ಟಿ ಚಟ್ನಿ ಮತ್ತು ಸಾಂಬಾರು ಜೊತೆ ಸರ್ವ್ ಮಾಡ್ತಾರೆ. ಮಸಾಲೆ ದೋಸೆ ತೊಗೊಂಡಿದ್ದೀವಿ, ಅದಕ್ಕೆ ಗಟ್ಟಿ ಚಟ್ನಿ ಮತ್ತು ಸಾಂಬಾರು ಕೊಟ್ಟಿದ್ದಾರೆ. ದೋಸೆನ ರೋಸ್ಟ್ ಮಾಡಬೇಕಾದ್ರೆ ಗಾರ್ಲಿಕ್ ಆನಿಯನ್ ಚಟ್ನಿ ಬಳಸಿ ದೋಸೆ ಪೂರ್ತಿ ಸ್ಪ್ರೆಡ್ ಮಾಡಿರ್ತಾರೆ. ಆ್ಯಂಡ್ ಲಾಸ್ಟಲ್ಲಿ ಆಲೂ ಪಲ್ಯ ಹಾಕಿರ್ತಾರೆ. ಆಲೂ ಪಲ್ಯ ಒಂಥರ ಸೆಮಿ ಲಿಕ್ವಿಡ್ ಟೆಕ್ಸ್ಚರಲ್ಲಿ ಇರುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಗಟ್ಟಿ ಚಟ್ನಿ ಜೊತೆ ತೊಗೊಂಡು ತಿಂತಾ ಇದ್ರಂತೂ ಸೂಪರಾಗಿ ಅನಿಸ್ತು ನನಗೆ. ಗಟ್ಟಿ ಚಟ್ನಿ ಕೊಡೋದ್ರಿಂದ ಸ್ವಲ್ಪ ತೆಂಗಿನಕಾಯಿನ ಅಂಶಗಳು ಆ ಚಟ್ನಿಲಿ ಸಿಗ್ತಾ ಹೋಗುತ್ತೆ ನೀವು ತಿನ್ಬೇಕಾರೆ. ಆ್ಯಂಡ್ ದೋಸೆ ಟೆಕ್ಸ್ಚರು ಸೆಂಟ್ರಲ್ ಕ್ರಿಸ್ಪಿ ಆ್ಯಂಡ್ ಕಾರ್ನರ್ಸಲ್ಲಿ ಸಾಫ್ಟ್ ಆಗಿ ಸೂಪರಾಗಿತ್ತು. ರಾಜರಾಜೇಶ್ವರಿ ಕಾಲೇಜ್ ಕ್ಯಾಂಟೀನಲ್ಲಿ ಒಳ್ಳೆ ಮಸಾಲೆ ದೋಸೆ ತೋರಿಸ್ಕೊಟ್ಟೆ, 30 ರೂಪಾಯಿ ಮಸಾಲೆ ದೋಸೆ. ಈಗ ಬ್ರೇಕ್ಫಾಸ್ಟ್ ಇಲ್ಲಿಗೆ ಮುಗಿಯುತ್ತೆ, ನೆಕ್ಸ್ಟು ಲಂಚ್ ಸ್ಪಾಟ್ ತೋರಿಸ್ಕೊಡ್ತೀನಿ, ಬನ್ನಿ ಮಾಡ. ಇವತ್ತು ಬ್ರೇಕ್ಫಾಸ್ಟ್ 2 ಕಡೆ ತೋರಿಸ್ಕೊಟ್ಟೆ, ಈಗ ಲಂಚ್ ಮಾಡೋಣ ಅಂತೇಳಿ. BML 3rd stage ರಾಜರಾಜೇಶ್ವರಿ ನಗರಲ್ಲಿ ಶ್ರೀ ಮಲ್ಲಿಕಾರ್ಜುನ ಜೋಳದ ರೊಟ್ಟಿ ಅಂಗಡಿ ಅಂತ ಒಂದು ಅಂಗಡಿ ಇದೆ. ಇಲ್ಲಿ ಜೋಳದ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ, ಸೊ ನಿಮಗೆಲ್ಲ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ, ಬನ್ನಿ ಮಾಡೋಣ. ಇಲ್ಲಿ ಒಂದು ಪ್ಲೇಟ್ ಜೋಳದ ರೊಟ್ಟಿ 35 ರೂಪಾಯಿ, ಕಾಳು ಪಲ್ಯ ಮತ್ತು ಎಣ್ಣೆಗಾಯಿ ಬದನೆಕಾಯಿ ಜೊತೆ ಸರ್ವ್ ಮಾಡ್ತಾರೆ. ಪಾಕೆಟ್ ಫ್ರೆಂಡ್ಲಿ ಆಗಿರುತ್ತೆ, ಹಾಗೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಈ ಲಂಚ್ಗೆ ಈ ಜಾಗ ಚೂಸ್ ಮಾಡಿದೆ ನಾನು. ಸೊ ಈಗ ಊಟಕ್ಕೆ ಜೋಳದ ರೊಟ್ಟಿ ಮತ್ತು ಎಣ್ಣೆಗಾಯಿ ಬದನೆಕಾಯಿ ಅದ್ರ ಜೊತೆ ಕಾಳು ಪಲ್ಯ ಕೊಟ್ಟಿದ್ದಾರೆ, ತಿನ್ಬಿಟ್ಟು ಹೇಗಿದೆ ನೋಡೋಣ. ಬಹಳ ಸಿಂಪಲ್ ಲಂಚ್ ಆಗಿದ್ರು, ಜೋಳದ ರೊಟ್ಟಿ ತುಂಬಾ ಸಾಫ್ಟಾಗಿ ಚೆನ್ನಾಗಿತ್ತು. ಅದ್ರ ಜೊತೆ ಎಣ್ಣೆಗಾಯಿ ಬದನೆಕಾಯಿ ಜೊತೆ ನಂಚ್ಕೊಂಡು ತಿಂತಾ ಇದ್ರೆ ಎಣ್ಣೆಗಾಯಿ ಬದನೆಕಾಯಿ ಚೂರೇ ಖಾರ ಹತ್ತತ್ತೆ ತಿನ್ಬೇಕಾರೆ. ಆ್ಯಂಡ್ ಪರ್ಫೆಕ್ಟ್ಲಿ ಕುಕ್ ಆಗಿತ್ತು ಬದನೆಕಾಯಿ ಎಲ್ಲ. ಅದು ಬಿಟ್ಟರೆ ಕಾಳು ಪಲ್ಯ ಮೈಲ್ಡ್ ಆಗಿ ಫ್ಲೇವರ್ಫುಲ್ ಆಗಿ ಸೂಪರ್ ಆಗಿತ್ತು ತಿನ್ನಕ್ಕೆ, ತುಂಬಾ ಚೆನ್ನಾಗಿ ಅನಿಸ್ತು. ಸಿಂಪಲ್ ಆ್ಯಂಡ್ ಆಪ್ಟ್ ಆಗಿತ್ತು ಲಂಚ್ ನನಗಂತೂ ಇವತ್ತು. ಈಗ ಲಂಚ್ ಆಯಿತು, ಸಖತ್ತಾಗಿತ್ತು, ಸೂಪರ್ ಸ್ಯಾಟಿಸ್ಫೈಯಿಂಗ್ ಆಗಿತ್ತು. 35 ರೂಪಾಯಿ ಖರ್ಚಾಯಿತು. ಈಗ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಸ್ನ್ಯಾಕ್ಸ್ ಹೋಗೋಣ, ವೇಟ್ ಮಾಡಿ.
ಈಗ ಸಂಜೆ ಸ್ನ್ಯಾಕ್ಸ್ ಸಮಯ ಆಗಿದೆ. ಸ್ನ್ಯಾಕ್ಸಿಗೆ ಎರಡು ಜಾಗ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ. ಒಂದು ಮಂಜು ಬೇಲ್ ಹೌಸು, ಅದರ ಎದುರುಗಡೆ ಇನ್ನೊಂದು ಬಜ್ಜಿ ಅಂಗಡಿ ಇದೆ. ಇದೆರಡು ತೋರಿಸ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಬಜ್ಜಿಲಿ ಒಂದು ಸ್ಪೆಷಾಲಿಟಿ ಬಜ್ಜಿ ಇದೆ, ಅದೇನು ಅಂತ ನೋಡೋಣ ಬನ್ನಿ. ಸರ್ ಒಂದು ಆಲೂ ಬನ್ ಬಜ್ಜಿ ಕೊಡಿ. ಒಂಥರ ಯೂನಿಕ್ ಕಾನ್ಸೆಪ್ಟಲ್ಲಿ ಆಲೂ ಬನ್ ಬಜ್ಜಿ ಅಂದ್ಕೊಂಡು ಮಾಡ್ಕೊಂಡ್ಬರ್ತಿದ್ದಾರೆ, ಅದ್ರ ಬಗ್ಗೆ ಮಾಲೀಕರ ಹತ್ರ ಕೇಳೋಣ ಬನ್ನಿ. ನಮ್ಮ ಹೆಸರು ಮಹೇಶ್ ಅಂತ, ಸುಮಾರು 17 ವರ್ಷದಿಂದ ಈ ಮಾಡ್ತಾಯಿದ್ದೀವಿ. ಬನ್ನನ್ನು ಕಟ್ ಮಾಡಿ ಆಲೂಗಡ್ಡೆನ ಒಳಗಡೆ ಪಲ್ಯನ ಸ್ಟಫ್ ಮಾಡಿ ಅದನ್ನು ಹಿಟ್ಟಿನಲ್ಲಿ ಡೀಪ್ ಮಾಡಿ ನಾವು ಎಣ್ಣೆ ಒಳಗೆ ಬಿಡ್ತೀವಿ. ನಾವು ಸಾಯಂಕಾಲ 5:30 ನೈಟ್ 10:30 ಗಂಟ ಇರ್ತೀವಿ. ಆಯಿಲಲ್ಲಿ ಡೀಪ್ ಫ್ರೈ ಆಗಿರ್ತಕ್ಕಂಥ ಬಜ್ಜಿನ ತೊಗೊಂಡು ನೀಟಾಗಿ ಎರಡು ಸೈಡ್ ಕಟ್ ಮಾಡಿ ನಂತರ ಅದಕ್ಕೆ ಮೇಲ್ಗಡೆ ಮತ್ತು ಚಿಲ್ಲಿ ಪೌಡ್ರು ಆಮೇಲೆ ಚಿಲ್ಲಿ ಚಟ್ನಿ ಅದ್ರ ಜೊತೆಗೆ ಒಂದಷ್ಟು ಈರುಳ್ಳಿ ಮತ್ತು ಕ್ಯಾರೆಟ್ ಎಲ್ಲ ಉದುರಿಸಿ ಮೇಲ್ಗಡೆ ಚಾಟ್ ಮಸಾಲ ಹಾಕ್ಕೊಡ್ತಾರೆ. ಕಾನ್ಸೆಪ್ಟ್ ಚೆನ್ನಾಗಿದೆ. ಒಳಗಡೆ ಆಲೂ ಸ್ಟಫಿಂಗ್ ಮಾಡಿ ಮೇಲ್ಗಡೆ ಬರ್ಗರು ಅದ್ರ ಮೇಲ್ಗಡೆ ಬಜ್ಜಿ ಹಿಟ್ಟಾಕಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಡ್ತಾರೆ. ನೋಡೋಕ್ಕಂತೂ ಸಖತ್ತಾಗಿತ್ತು. ಅದ್ರ ಜೊತೆ ಈರುಳ್ಳಿ ಮತ್ತು ಕ್ಯಾರೆಟ್ ಎಲ್ಲ ಮೇಲ್ಗಡೆ ಹಾಕಿ ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಿದ್ದಾರೆ. ಸೂಪರ್ ಆಗಿದೆ ನೋಡೋಕ್ಕೆ. ಹೇಗಿದೆ ಟೇಸ್ಟ್ ಮಾಡಿ ನೋಡೋಣ. ಈ ಕಾನ್ಸೆಪ್ಟ್ ಕೇಳಿಸ್ಕೋಬೇಕಾರೆ ಏನಪ್ಪ ಇದು ಹೊಸದು ಹೆಂಗಿರುತ್ತೋ ಏನೋ ಅಂತ ಅನ್ಕೊಂಡೆ, ಬಟ್ ತಿನ್ಮೇಲೆ ಅಂತೂ ತುಂಬಾ ಖುಷಿ ಆಗೋಯ್ತು. ಒಳಗಡೆ ಸಾಫ್ಟ್ ಬನ್ನು, ಅದ್ರ ಒಳಗಡೆ ಇರುತ್ತ ಆಲೂ ಪಲ್ಯ, ಆಮೇಲೆ ಮೇಲ್ಗಡೆ ಇರುವಂತ ಕ್ರಿಸ್ಪಿ ಟೆಕ್ಸ್ಚರ್ಡ್ ಬಜ್ಜಿ, ಸೂಪರ್ ಕಾಂಬಿನೇಷನ್ ಆಗಿತ್ತು. ನೀವು ಟ್ರೈ ಮಾಡಿ, ಹೈಲಿ ರೆಕಮೆಂಡೆಡ್ ಈ ಜಾಗ. ಇಲ್ಲಿ ಇಂಡಿಯನೈಸ್ ಬರ್ಗರ್ ಬಜ್ಜಿ ತೋರಿಸ್ಕೊಟ್ಟೆ, 25 ರೂಪಾಯಿ ಖರ್ಚಾಯಿತು. ಎದುರುಗಡೆಗೆನೆ ಮಂಜೂಸ್ ಬೇಲ್ ಕಾರ್ನರ್ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ಚುರುಮುರಿ ಟ್ರೈ ಮಾಡೋಣ ಬನ್ನಿ. ನಮ್ಗೊಂದು ಚುರುಮುರಿ ಇಲ್ಲೇ ಕೊಡಿ. ಮಂಜೂಸ್ ಬೇಲ್ಕಾರ್ನರು ರಾಜರಾಜೇಶ್ವರಿ ನಗರಲ್ಲಿ ಸುಮಾರು ವರ್ಷಗಳಿಂದ ಡ್ರೈ ಚಾಟ್ಸ್ಗೆ ಹೆಸರುವಾಸಿ ಮಾಡಿಕೊಂಡು ಇವತ್ತಿಗೂ ಕ್ರೌಡ್ಸ್ ಫೇವ್ರೇಟ್ ಆಗಿ ಉಳ್ಕೊಂಬರ್ತಿದ್ದಾರೆ. ಇಲ್ಲಿ ಡ್ರೈ ಸ್ಟ್ಯಾಟ್ಸ್ ನೀವು ಆರ್ಡರ್ ಮಾಡಿದ್ರೆ ಸುಮಾರು ಒಂದು 10-15 ನಿಮಿಷ ಆದಮೇಲೆ ನಿಮ್ಮ ಚಾಟ್ಸ್ ನಿಮ್ಗೆ ಸಿಗುತ್ತೆ. ಅಷ್ಟು ಫೇಮಸ್ ಅಂಡ್ ಅಷ್ಟು ಟೇಸ್ಟ್ಫುಲ್ ಆಗಿರುತ್ತೆ ಈ ಜಾಗ. ನಾನಂತೂ ಫಸ್ಟ್ ಟೈಮ್ ಟ್ರೈ ಮಾಡೋದು, ನನಗಂತೂ ಭಾಳ ಇಷ್ಟ ಆಯ್ತು ಚುರುಮುರಿ ಇಲ್ಲಿ. ಸೊ ಆಲ್ಮೋಸ್ಟ್ ಒಂದು 10-15 ಮಿನಿಟ್ಸ್ ಆದಮೇಲೆ ನಮ್ಮ ಚುರುಮುರಿ ನಮ್ಗೆ ಸಿಕ್ತು. ಫುಲ್ ಡಿಮ್ಯಾಂಡ್ ಇದೆ ಇಲ್ಲಿ. ಸಂಜೆ ಒಂದು 6:30 ಆಗಿದೆ, ಚುರುಮುರಿ ತೊಗೊಂಡಿದ್ದೀವಿ. ಹೇಗಿದೆ ನೋಡೋಣ. ಚುರುಮುರಿನ ಪರ್ಫೆಕ್ಟಾಗಿ ಮಾಡಿಕೊಟ್ಟಿದ್ದಾರೆ. ಜಾಸ್ತಿ ಸಾಗಿ ಮಾಡಿದೆ ಆ ಪೂರಿ ಮತ್ತು ಅದ್ರ ಜೊತೆ ಇರತಕ್ಕಂಥ ಇಂಗ್ರೀಡಿಯೆಂಟ್ಸ್ ಕ್ಯಾರೆಟ್ಟು ಆಮೇಲೆ ನಿಂಬೆಹಣ್ಣೆ ಫ್ಲೇವರು. ತಿನ್ನಬೇಕಾದ್ರೆ ನಿಮಗೆ ಕಟುಂಬ ಕುಟುಂಬ ಅಂತ ಸಿಗ್ತಿರ್ತಕ್ಕಂಥ ಕಡಲೆ ಬೀಜ ಸೂಪರಾಗಿತ್ತು. ಮಂಜು ಬೇಲ್ ಕಾರ್ನರಲ್ಲಿ ಸಖತ್ತಾಗಿರುವಂಥ ಚುರುಮುರಿ ತೋರಿಸ್ಕೊಟ್ಟೆ. ಇಲ್ಲಿ 30 ರೂಪಾಯಿ ಖರ್ಚಾಯಿತು. ಈಗ ಒಂದೊಳ್ಳೆ ಕಾಫಿ ಕುಡಿಯೋಣ ಅಂತ ಹೇಳಿ ರಾಜರಾಜೇಶ್ವರಿನಗರಲ್ಲೇ, ಇಡೀ ರಾಜರಾಜೇಶ್ವರಿನಗರಲ್ಲೇ ನನಗೆ ಫೇವ್ರೇಟ್ ಆದಂಥ ಕಾಫಿ ಅಡ್ಡ ತೋರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಇಲ್ಲಿ ಕಾಫಿ 20 ರೂಪಾಯಿಂದ ಶುರು ಆಗುತ್ತೆ. ಅಂಡ್ ಇಲ್ಲಿ ಕಾಫಿ ಪುಡಿ ಕೂಡ ಮಾರ್ತಿರ್ತಾರೆ. ನನಗೆ ಪರ್ಸನಲಿ ರಾಜರಾಜೇಶ್ವರಿ ನಗರಲ್ಲಿ ಮೋಸ್ಟ್ ಪ್ರಿಫರ್ಡ್ ಪ್ಲೇಸ್ ಫಾರ್ ಕಾಫಿ ಅಂದರೆ ಮಲೆಕೂರು ಕಾಫಿ ಅಂತಲೇ ಹೇಳ್ತೀನಿ. ಇಲ್ಲಿ ಫಿಲ್ಟರ್ ಕಾಫಿ 20 ರೂಪಾಯಿಂದ ಶುರು ಆಗಿ 35-50 ರೂಪಾಯಿ ತನಕ ಮಾಡ್ಕೊಂಬರ್ತಾರೆ. ಡಿಫ್ರೆಂಟ್ ಸೈಜಸ್ಸಲ್ಲಿ ಕೊಡ್ತಾರೆ. ಆ್ಯಂಡ್ ಜಾಗ್ರಿ ಮತ್ತು ಶುಗರ್ ಎರಡು ಥರ ವೆರೈಟಿಲಿ ಕೊಡ್ತಾರೆ. ನಾವು ಜಾಗ್ರಿ ಕಾಫಿ ತೊಗೊಂಡಿದ್ದು. 35 ರೂಪಾಯಿ ಕೊಟ್ಬಿಟ್ಟು ಮೀಡಿಯಂ ಕಪ್ ಆರ್ಡರ್ ಮಾಡಿದ್ವಿ. ಫಸ್ಟ್ ಅದಕ್ಕೆ ನೊರೆ ಹಾಕ್ತಾರೆ, ಅದಾದಮೇಲೆ ರೆಡಿ ಆಗಿರ್ತಕ್ಕಂಥ ಡಿಕಾಷನ್ ಅದಕ್ಕೆ ಹಾಕಿ ನಂತರ ಜಾಗ್ರಿ ಹಾಕ್ತಾರೆ. ಆಮೇಲೆ ಸ್ವಲ್ಪ ಬಾಯಿಲ್ ಆಗಿರ್ತಕ್ಕಂಥ ಮಿಲ್ಕ್ನ ಅದಕ್ಕೆ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಂಬರ್ತಾರೆ. ಸೂಪರಾಗಿ ಮಾಡ್ತಾರೆ. ಸ್ಲೋ ಪ್ರೊಸೆಸ್ ಆಗಿದ್ರು ಪರ್ಫೆಕ್ಟಾಗಿ ಮಾಡಿರ್ತಾರೆ. ಎಷ್ಟು ಸತಿ ಹೋಗಿ ಕುಡಿದ್ರೂ ಸೇಮ್ ಕನ್ಸಿಸ್ಟೆನ್ಸಿ ಸಿಗುತ್ತೆ ನಿಮ್ಮ ಕಾಫೀಲಿ. ಸೂಪರಾಗಿರುತ್ತೆ ಕಾಫಿ. ಮೀಡಿಯಂ ಫಿಲ್ಟರ್ ಕಾಫಿ ತೊಗೊಂಡಿದ್ವಿ, 35 ರೂಪಾಯಿ ಇದಕ್ಕೆ. ಸೂಪರಾಗಿರುತ್ತೆ ಜಾಗರಿ ಕಾಫಿ. ಟೇಸ್ಟ್ ಮಾಡ್ಬಿಟ್ಟು ಹೆಂಗಿದೆ ನೋಡೋಣ. ಬಹಳ ರಿಫ್ರೆಶಿಂಗ್ ಆಗಿದೆ. ಸಂಜೆ ಹೊತ್ತಲ್ಲಿ ಒಳ್ಳೆ ಕಾಫಿ, ಅವ್ರು ಬೆಳಗೊತ್ತಲ್ಲಿ ಬಂದರೂ ಒಳ್ಳೆ ನಿಮಗೆ ರಿಫ್ರೆಶಿಂಗ್ ಆಗಿ ಒಳ್ಳೆ ಡೇ ಸ್ಟಾರ್ಟ್ ಆಗೋಕ್ಕೆ ಪರ್ಫೆಕ್ಟ್ ಕಾಫಿ ಅಂತಲೇ ಹೇಳ್ಬೋದು. ನೀವು ಬಂದು ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಮಲೆಕೂರು ಕಾಫಿ ಮನೆಯಲ್ಲಿ ಒಳ್ಳೆ ಕಾಫಿ ಕುಡಿದ್ವಿ. ಈಗ ಸ್ವಲ್ಪ ಬ್ರೇಕ್ ತೊಗೊಂಡು ನೈಟ್ ಡಿನ್ನರ್ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಡಿನ್ನರ್ಗೆ ಒಳ್ಳೆ ಸ್ಪೆಷಲ್ ಪ್ಲೇಸ್ ಅಂತ ಹೇಳಿದ್ದೆ, ಯಾವುದನ್ನು ತೋರಿಸ್ಕೊಡ್ತೀನಿ ವೇಟ್ ಮಾಡಿ. ಇವತ್ತಿನ ಲಾಸ್ಟ್ ಆ್ಯಂಡ್ ಫೈನಲ್ ಪಿಚ್ ಸ್ಟಾಪಾಗಿ ಡಿನ್ನರ್ ಮಾಡೋಕ್ಕೆ ನಾವು ಒಂದು ಜಾಗಕ್ಕೆ ಬಂದಿದ್ದೀವಿ. ಈ ಜಾಗ ನಂಗೆ ತುಂಬಾ ಸ್ಪೆಷಲು. ಯಾಕೆಂತ ಹೇಳಿದ್ರೆ ನಾವು ಸಿನಿಮಾಗಳಲ್ಲಿ ಹೀರೋಗಳು ನೋಡಿದ್ದೀವಿ, ಬಟ್ ರಿಯಲ್ ಲೈಫ್ ಹೀರೋಗಳನ್ನ ತುಂಬ ಕಮ್ಮಿ ನೋಡಿರೋದು. ನಾನು ಇವತ್ತೊಬ್ಬರು ರಿಯಲ್ ಲೈಫ್ ಹೀರೋ ಮೀಟ್ ಮಾಡಿದೆ ಅನ್ನೋ ಖುಷಿ ನನಗಿದೆ. ಯಾಕಂತ ಹೇಳಿದ್ರೆ ಇವರು ಬೆಳಗೊತ್ತಲ್ಲಿ ಬಸ್ ಡ್ರೈವರ್ ಕಮ್ ಕಂಡಕ್ಟ್ರು. ಸಂಜೆ ಹೊತ್ತಲ್ಲಿ ಒಂದು ಮೊಬೈಲ್ ಕ್ಯಾಂಟೀನ್ ಇಟ್ಕೊಂಡು ತಿಂಡಿ ಪದಾರ್ಥಗಳನ್ನ ಸರ್ವ್ ಮಾಡ್ಕೊಂಬರ್ತಿರ್ತಾರೆ. ಇದಷ್ಟೇ ಅಲ್ಲದೇ ಇವರು 168,000 ಗಿಡಗಳನ್ನ ಬೆಳೆಸ್ಕೊಂಬಂದಿದ್ದಾರೆ. ಆ್ಯಂಡ್ ಸರ್ಕಾರದಿಂದ 2 ಸತಿ ಇವರಿಗೆ ಡಾಕ್ಟರೇಟ್ ಬೇರೆ ಬಂದಿದೆ. ನನಗಂತೂ ಇವ್ರ ಹಿಸ್ಟ್ರಿ ಕೇಳಿಸ್ಕೊಂಡು ತುಂಬಾ ಖುಷಿ ಆಯಿತು. ನಿಮ್ಮೆಲ್ಲರಿಗೂ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಬಸವರಾಜ್ ಅಂತೇಳಿ. 2012 ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಚಾಲಕ ಕಮ್ ನಿರ್ವಾಹಕರಾಗಿ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ತಾ ಹಾಗೂ ರಾತ್ರಿ 8 ಗಂಟೆಯಿಂದ 11:30 ಹಸಿದು ಬಂದ ಜನಗಳಿಗೆ ಕಡಿಮೆ ದರದಲ್ಲಿ ಹೊಟ್ಟೆ ತುಂಬ ಊಟ
ಬಟ್ ಅವ್ರದ್ರ ಪೇಟಿಎಂ ಆಗಲಿ ಆಗ್ದೇ ಹೋಗಲಿ ದುಡ್ಡು ಇರಲಿ ಬಿಡಲಿ ಊಟ ಅಂತೂ ವಾಪಸ್ ಕಳಿಸಲ್ಲ. ಪರಿಸರ ಪ್ರೇಮಿ ಅಂತೇಳಿ ಅವಾರ್ಡ್ ತೊಗೊಂಡಿದ್ದೀವಿ. ಪ್ರತಿಯೊಂದು ಹಬ್ಬದಲ್ಲೂ ಒಂದು ಟಿಕೆಟ್ ತೊಗೊಂಡ್ರೆ ಗಿಡ ಕೊಡುವಂಥ ಒಂದು ಕಾರ್ಯಕ್ರಮ ಬಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾವು ಏನು ಸಂಪಾದನೆ ಮಾಡ್ತೀವೋ ಆ ಆದಾಯನ ಗಿಡಗಳಿಗೋಸ್ಕರ ಒಂದಿಷ್ಟು ಪರ್ಸೆಂಟ್ ಅಂತ ಎತ್ತಿಟ್ಕೊಂಡ್ಬಿಡ್ತೀವಿ. ಇಲ್ಲಿ 168,000 ಗಿಡಗಳು, ಗೌರ್ಮೆಂಟ್ ಶಾಲೆಗಳಿಗೆ 28 ಶಾಲೆಗೆ ಗಿಡಗಳಾಕಿದ್ದೀವಿ, 3 ಶಾಲೆಗೆ 55 ಇಂಚಿನ ಟಿ ವಿ ಕೊಡಿಸಿದ್ದೀವಿ. ಇದರಲ್ಲಿ ಏನು ನಂಗೆ ಹೋಟ್ಲಲ್ಲಿ ಆದಾಯ ಬರುತ್ತೋ ಪರಿಸರ ಬಗ್ಗೆ ಹಾಗೂ ಜನಗಳಿಗೆ ಏನು ಬಸ್ಸಲ್ಲಿ ಬರುವಂಥ ಎಂಪ್ಲಾಯ್ಗಳಿಗೆ ಕುಡಿಯೋಕ್ಕೆ ನೀರು ವ್ಯವಸ್ಥೆ ಆಗಲಿ, ಮೆಡಿಸಿನ್ ಆಗಲಿ, ಇಲ್ಲಿ ಆದಾಯನ ನಾನು ಅದಕ್ಕೆ ಬಳಸ್ಕೊತಾ ಇದ್ದೀನಿ. ಸೊ ಹಾಗಾಗಿ 8:00 to 11:30 11:30 ಮ್ಯಾಕ್ಸಿಮಮ್ ಇರುತ್ತೆ. ಬಟ್ ಎಲ್ಲ ಐಟಮ್ ಇರೋಲ್ಲ, ರಾತ್ರಿ 11:00 ತನಕ ನಿಮಗೆ ಅಟ್ಲೀಸ್ಟ್ ದೋಸೆ ಇಡ್ಲಿ ಅವರು ಕಂಪಲ್ಸರಿ ಕೊಟ್ಟೆ ಕೊಡ್ತೀವಿ. ಸರ್, ನಿಮ್ಮ ಕತೆ ಕೇಳಿ ತುಂಬ ಖುಷಿ ಆಯಿತು. ಈಗ ಯಾವ್ದು ರೈಸ್ ಸರ್ ನಿಮ್ಮ ಹತ್ರ ಇವತ್ತಿರೋದು? ಟೊಮೆಟೋ ಬಾತ್ ಸರ್. ಇವತ್ತು ಒಂದು ಅರ್ಧ ರೈಸ್ ಕೊಡಿ ಸರ್ ನಮಗೆ. ಈ ಕೆಂಪೇಗೌಡ ಕಾರ್ಟಲ್ಲಿ ರೈಸ್ ಬಾತು ಪ್ರತಿದಿನ ಚೇಂಜ್ ಆಗ್ತಿರುತ್ತೆ. ಆ್ಯಂಡ್ ರೈಸ್ ಬಾತ್ಗೆ ಹೆವಿ ಡಿಮ್ಯಾಂಡ್ ಇದೆ. ನಾವು 10:00 ಹೋದರೆ ಸಿಗೋದೇ ಇಲ್ಲ, ಖಾಲಿ ಆಗಿರುತ್ತೆ ಆಲ್ಮೋಸ್ಟು. ಹಾಫ್ ಪ್ಲೇಟ್ ಟೊಮೆಟೋ ರೈಸ್ ತೊಗೊಂಡಿದ್ದೀವಿ, ಅದ್ರ ಜೊತೆ ಚಟ್ನಿ ಕೊಟ್ಟಿದ್ದಾರೆ, ಹೇಗಿದೆ ನೋಡೋಣ. ಇವತ್ತು ಸಿಕ್ಕಿರ್ತಕ್ಕಂಥ ಟೊಮೆಟೊ ಬಾತ್ ನೋಡಿದ್ರೆ ಚಟ್ನಿ ಜೊತೆ ಕೊಟ್ಟಿದ್ದಾರೆ. ಚಟ್ನಿ ಸ್ವಲ್ಪ ಖಾರ ಇದೆ ಆ್ಯಂಡ್ ರೈಸ್ ಬಾತು ಫ್ಲೇವರ್ಫುಲ್ ಆಗಿ ಆ ಟೊಮೆಟೊನ ಟ್ಯಾಂಗಿ ಫ್ಲೇವರ್ ಸಿಗ್ತಾ ಹೋಗುತ್ತೆ. ಸೂಪರ್ ಆಗಿತ್ತು ತಿನ್ನಕ್ಕೆ, ನನಗಂತೂ ಭಾಳ ಇಷ್ಟ ಆಯಿತು. ಅದು ಬಿಟ್ಟರೆ ಇಲ್ಲಿ ದೋಸೆನೂ ನಂಗೆ ತುಂಬ ಇಷ್ಟ ಆಯಿತು, ನಾನು ಟ್ರೈ ಮಾಡಿದ್ದೆ. ಡಾಕ್ಟರ್ ಬಸವರಾಜ್ ಅವರ ಸ್ಟೋರಿನೂ ಕೇಳಿಸ್ಕೊಂಡಿರ್ತೀರಾ, ಹಾಗೆ ಇಲ್ಲಿ ಟೊಮೆಟೊ ಬಾತ್ ನೋಡಿರ್ತೀರಾ. ನೀವು ಬಂದು ಟ್ರೈ ಮಾಡಿ. ಈ ಟೊಮೆಟೊ ಬಾತ್ ಬಿಟ್ಟರೆ ನಿಮಗೆ ದೋಸೆಗಳು ಮಾಡ್ಕೊಂಬರ್ತಾರೆ, ಇಡ್ಲಿಗಳು ಮಾಡ್ತಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಎಗ್ ಕೂಡ ಮಾಡ್ತಾರೆ, ಸೊ ನಿಮಗೆ ಎಗ್ ತಿನ್ನೋರಾದರೆ ಇಲ್ಲಿ ಬಂದು ಎಗ್ಗು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಆಮ್ಲೆಟ್ ಆಗಲಿ ಅಂಥದ್ದೆಲ್ಲ ಎಗ್ ದೋಸೆ ಅದೆಲ್ಲ ಮಾಡ್ತಿರ್ತಾರೆ, ಸೂಪರ್ ಆಗಿರುತ್ತೆ. ನಮ್ಗೆ ಇಲ್ಲಿ ಡಿನ್ನರ್ಗೆ 20 ರೂಪಾಯಿ ಖರ್ಚಾಯಿತು ಹಾಫ್ ರೈಸ್ಗೆ. ಟೋಟಲ್ ಆಗಿ ಇವಾಗ ತನಕ 195 ರೂಪಾಯಿ ಖರ್ಚಾಗಿದೆ, ಇನ್ನು 5 ರೂಪಾಯಿ ನಮ್ಮ ಹತ್ರ ಉಳ್ಕೊಂಡಿದೆ. ಇಂಥ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇನ್ನೊಂದು ವೀಡಿಯೋ ಸಿಗೋಣ. ಅಂಟಿಲ್ ದೆನ್ ಸೀ ಯು, ಟೇಕ್ ಕೇರ್, ಬಾಯ್.